देख ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ವ್ಲಾಗ್. ನಾನು ನಿಮ್ಮ ಮನೆ ಈ ದಿನ ಫೆಬ್ರವರಿಯಲ್ಲಿ ನಡೆದಂತಹ ಕಿಟ್ಟಿ ಪಾರ್ಟಿ ವ್ಲಾಗನ್ನ ನಿಮಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಈ ಸಲ ಚಿಟ್ಟೆಯವ್ರಿಗೆ ಬಂತು ಮತ್ತು ನಾವೆಲ್ಲಿಗೆ ಹೊರಗಡೆ ಊಟಕ್ಕೆ ಹೋಗಿದ್ವಿ, ಇದೆಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮೊದಲಿಗೆ ನಾವೆಲ್ಲ ಫ್ರೆಂಡ್ಸ್ಗಳು ಸೇರಿ ಮೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಮಲ್ಲೇಶ್ವರಂ ತಲುಪಿದ್ವಿ. ಈ ಸಲ ಚಿಟ್ ಬಂದಿದ್ದು ಪ್ರೆಸಿಡೆಂಟ್ ಮೇಡಮ್ ಅಂದರೆ ನಮ್ಮ ಅಕ್ಕ ಜಯಶ್ರೀ ಅವರಿಗೆ ಚಿಟ್ ಬಂದಿತ್ತು. ಅವರು ನಿಮಗೆಲ್ಲ ಒಂದ್ಸಲ ಹಳ್ಳಿ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಮಲ್ಲೇಶ್ವರಂನ ಥರ್ಡ್ ಕ್ರಾಸ್ನಲ್ಲಿರುವಂತಹ ಹಳ್ಳಿ ಮನೆಗೆ ಎಲ್ಲರೂ ಹೋಗಿದ್ವಿ. ಅವರು ಅಲ್ಲೇ ಪಾರ್ಟಿ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಅಲ್ಲಿ ಏನೇನು ಊಟ ಮಾಡಿದ್ವಿ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಜೊತೆಗೆ ಜಯಶ್ರೀ ಮೇಡಮ್ ಅವರು ಅಂದರೆ ನಮ್ಮ ಅಕ್ಕ ಮಾತ್ರ ಅಲ್ಲಿ ತುಂಬ ಸಲ ಹೋಗಿದ್ದಾರಂತೆ. ನಾವುಗಳ ಯಾರೂ ಕೂಡ ಹೋಗಿರಲಿಲ್ಲ, ಕ್ಯೂವಲ್ಲಿ ನಿಂತು ಬರೋದೇ ಆಗಿತ್ತು. ಬಟ್ ಫಸ್ಟ್ ಟೈಮ್ ಅವ್ರ ಕಡೆಯಿಂದ ಈ ಪಾರ್ಟಿ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಹಳ್ಳಿ ಮನೆಯಲ್ಲಿ ಒಂದು ಸ್ಪೆಷಲ್ ನಡೀತಾ ಇತ್ತು ಸೀಸನ್ಗೆ. ಅದೇನಪ್ಪ ಅಂದರೆ ಅವರೇ ಹಬ್ಬ ನಡೀತಾ ಇತ್ತು. 20ನೇ ಜನವರಿಯಿಂದ 15ನೇ ಫೆಬ್ರವರಿವರೆಗೂ ಅವರೇ ಹಬ್ಬ ನಡೀತಾ ಇತ್ತು. ನಾವೆಲ್ಲ ಹೋಗಿದ್ದು 6ನೇ ತಾರೀಕು ಮಂಗಳವಾರ. ಮಲ್ಲೇಶ್ವರಂ ಹಳ್ಳಿ ಮನೆ ಹೋಟೆಲಲ್ಲಿ ಕೆಳಗಡೆ ಮಾತ್ರ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಟಿಫನ್ನು ಮತ್ತು ಲಿಮಿಟೆಡ್ ಫುಡ್ ಸಿಗುತ್ತೆ. ನಾವು ಇವಾಗ ಮೇಲ್ಗಡೆ ಬಂದಿದ್ದೀವಿ, ಇದು ಅನ್ಲಿಮಿಟೆಡ್ ಫುಡ್ಡು, ನಮಗೆ ಎಷ್ಟು ಬೇಕಾದರೂ ಬಡಿಸ್ಕೊಳ್ಬೋದು. ಮೊದಲಿಗೆ ನಿಂಬೆಹಣ್ಣಿನ ಪಾನಕ ಕೊಡ್ತಾರೆ, ಫಸ್ಟ್ ವೆಲ್ಕಮ್ ಡ್ರಿಂಕ್ ಅಂತ. ಇಲ್ಲಿಯ ಸ್ಪೆಷಲ್ ಯಾವುದೇ ಆಗಿರ್ಬೋದು, ಅವರೆ ಹಬ್ಬ ಆಗಿರ್ಬೋದು, ಹಬ್ಬದ ಸ್ಪೆಷಲ್ ಸಂಕ್ರಾಂತಿ ಫುಡ್ ಆಗಿರ್ಬೋದು, ಯುಗಾದಿ ಹಬ್ಬ ಆಗಿರ್ಬೋದು, ನಾರ್ಮಲ್ ದಿನಗಳಲ್ಲಿ ಮಾಡುವಂಥ ಸ್ಪೆಷಲ್ ಆಗಿರ್ಬೋದು, ಇಲ್ಲಿ ಬಾಳೆ ಎಲೆಯಲ್ಲಿ ಮಾತ್ರ ಊಟ ಕೊಡ್ತಾರೆ. ಊಟ ಮಾತ್ರ ಸ್ಪೆಷಲ್ ಆಗಿರುತ್ತೆ, ಎಲ್ಲನೂ ಬಾಳೆ ಎಲೆಯಲ್ಲೇ ಬಡಿಸ್ತಾರೆ, ತುಂಬಾ ರುಚಿಯಾಗಿರುತ್ತೆ. ನಾವೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ, ಅದು ಅವರೇ ಹಬ್ಬದಲ್ಲಿ. ಸಾಂಪ್ರದಾಯಿಕವಾದ ಊಟದಲ್ಲಿ ಮೊದಲಿಗೆ ಬಾಳೆ ಎಲೆಯಲ್ಲಿ ಬಡಿಸುವಂಥದ್ದು ಉಪ್ಪು. ಉಪ್ಪಿದ್ರೆ ಊಟ ರುಚಿ ಅಂತ ಹೇಳ್ತಾರಲ್ವ, ಅದು. ಆಮೇಲೆ ಉಪ್ಪಿನಕಾಯಿ, ಅನಂತರ ಸ್ವೀಟ್ ಕಾರ್ನ್, ಕೋಸಂಬರಿ, ಜೊತೆಗೆ ಬೀನ್ಸು, ಕ್ಯಾರೆಟ್ ಪಲ್ಯ. ಇಲ್ಲಿ ಒಂದು ಹಲ್ವದ ಥರ ಬಡಿಸಿದ್ದಾರೆ ಸ್ವೀಟು. ಆಮೇಲೆ ಅವರೇ ಬೇಳೆದು, ಇದಕ್ಕಿದವರೇ ಬೆಳೆದು ಡ್ರೈ ಪಲ್ಯ ಬಡಿಸಿದ್ದಾರೆ. ನಂತರ ಮಿಕ್ಸರ್, ಅವರೇ ಬೆಳೆ ಮಿಕ್ಸರ್. ಅವರೇ ಹಬ್ಬ ಅಂದಮೇಲೆ ಎಲ್ಲ ಅವರೇ ಬೆಳೆದೆ. ಪೈನಾಪಲ್ ಗೊಜ್ಜು, ಅವರೇ ಬೆಳೆಯ ಒಬ್ಬಟ್ಟು, ಅದ್ರ ಮೇಲೆ ತುಪ್ಪ, ಅದ್ರ ಮಜಾನೇ ಬೇರೆ. ಅವರೇ ಬೆಳೆಯ ವಡ ತುಂಬಾ ಚೆನ್ನಾಗಿತ್ತು, ಬಿಸಿ ಬಿಸಿಯಾಗಿ ತಂದು ಬಡಿಸ್ತಾ ಇದ್ರು. ವಡ ಎಷ್ಟು ಸಲ ಕೇಳಿದ್ರು ಬಡಿಸ್ತಾರೆ, ಒಬ್ಬಟ್ಟು ಎಷ್ಟು ಸಲ ಕೇಳಿದ್ರು ಬಡಿಸ್ತಾರೆ. ಇವಾಗ ಒಂದು ಸೆಟ್ ದೋಸೆ ಜೊತೆಗೆ ಅವರೇ ಬೆಳೆಯ ಕುರ್ಮ ಥರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿತ್ತು ಆ ಕಾಂಬಿನೇಷನ್. ಸಾಫ್ಟ್ ಸಾಫ್ಟ್ ಆಗಿರುವಂತಹ ಸೆಟ್ ದೋಸೆ ಜೊತೆಗೆ ತುಂಬಾ ಮಜಾ ಕೊಡ್ತಿತ್ತು. ನೆಕ್ಸ್ಟ್ ಅವರೇ ಬೆಳೆ ಹಾಕಿರುವಂತಹ ಅಕ್ಕಿ ರೊಟ್ಟಿ, ಇದಕ್ಕೆ ಕಾಂಬಿನೇಷನ್ಗೆ ಕಾಯಿ ಚಟ್ನಿ ಬಡಿಸ್ತಾರೆ. ಇದರ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ಇಷ್ಟೆಲ್ಲ ಪದಾರ್ಥಗಳು ಅವರೇ ಬೆಳೆಯಲ್ಲಿ ಒಂದೇ ಸಲ ಎಲ್ಲನೂ ಮಾಡೋಕ್ಕಾಗಲ್ಲ, ಮತ್ತು ಎಲ್ಲ ಥರನೂ ನಮಗೆ ಬರೋಲ್ಲ, ಪ್ರತಿಯೊಬ್ಬರಿಗೂ ಕೂಡ. ಒಂದೊಂದು ಸಲ ಒಂದೊಂದು ರೆಸಿಪಿ ಮಾತ್ರ ಮಾಡ್ತೀವಿ. ಮತ್ತು ಈ ವಡೆ ಏನಿದೆ, ಹೊರಗಡೆ ತುಂಬ ಕ್ರಿಸ್ಪಿ, ಒಳಗಡೆ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು. ನಮಗೆ ಎಷ್ಟು ಬೇಕಂದರೂ ಹಪ್ಪಳ ಆಗಿರ್ಬೋದು, ವಡೆ ಆಗಿರ್ಬೋದು, ಪಲ್ಯಗಳಾಗಿರ್ಬೋದು, ಮಿಕ್ಸರ್ ಆಗಿರ್ಬೋದು, ಕೇಳಿ ಬಡಿಸ್ಕೋಬೋದು. ಅವರೇ ಬೇಳೆ ಹಾಕಿರುವಂತಹ ಒತ್ತು ಶಾವಿಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಅವರೇ ಬೇಳೆ ಮತ್ತು ಕಡಲೆ ಬೀಜ, ಕಡಲೆ ಬೇಳೆ ಎಲ್ಲ ಮಿಕ್ಸ್ ಮಾಡಿರುವಂತಹ ಅವರೇ ಬೇಳೆ ಹೆಚ್ಚಾಗಿ, ನಂತರ ಅವರೇ ಬೇಳೆ ಪಲಾವ್ ಜೊತೆಗೆ ರಾಯ್ತ. ಇದು ಆ್ಯಕ್ಚುಲಿ ಹೆಸರು ಕೇಳಿಲ್ಲ ನಾನು, ಗೋಧಿ ಹಿಟ್ಟಿನ ಹಾಲ್ಬಾಯ್ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಹಪ್ಪಳ,
ನೆಕ್ಸ್ಟು ಅನ್ನ ಮತ್ತು ಎಲ್ಲ ತರಕಾರಿ ಹಾಕಿರೋ ಸಾಂಬಾರು, ಅದರಲ್ಲಿ ಅವರೆಬೇಳೆ ಸಾಂಬಾರು ಮಾಡಿದ್ದಾರೆ. ತುಂಬನೇ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಅದಿರಿ ಪೋಯಿಂದಿ ಅಂತಾರಲ್ವ, ಆ ಥರ ಚೆನ್ನಾಗಿತ್ತು. ಬಿಸಿ ಬಿಸಿ ಅನ್ನ ಅವರೆಬೇಳೆ ಸಾಂಬಾರು ಕಾಂಬಿನೇಷನ್ ಮಾತ್ರ ಸಖತ್ತಾಗಿತ್ತು. ಜೊತೆಗೆ ಅನ್ನ ರಸಂ ಬಡಿಸಿದರು. ಅದು ಇತ್ತು ಕವರೆಯ ಬಸ್ಸಾರು ಪಲ್ಯ ಬಡಿಸಿದರು, ಅದಿರದ ಸಾರು ಅದು. ನೆಕ್ಸ್ಟ್ ಅನ್ಲಿಮಿಟೆಡ್ ಲಂಚಲ್ಲಿ ಕೊನೆಗೆ ಐಸ್ ಕ್ರೀಮ್ ಮತ್ತು ಪಾನ್ ಬೀಡ, ಅಂದರೆ ಎಲೆಡಕ್ಕೆ ಸುಣ್ಣ ಎಲ್ಲ ಇಟ್ಟಿರ್ತಾರೆ, ನಾವೇ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಒಂದು ಕಂಪ್ಲೀಟ್ ಫುಡ್, ಅಂದರೆ ಬೊಂಬಾಟ್ ಭೋಜನ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಯಿತು. ನಿಮಗೆಲ್ಲ ಹೇಗನ್ನಿಸಿತ್ತು? ನಿಮಗೆಲ್ಲ ಅನುಕೂಲ ಆದರೆ ಒಂದ್ಸಲ ವಿಸಿಟ್ ಕೊಟ್ಟು ಬನ್ನಿ ಮಲ್ಲೇಶ್ವರಂ ಹಳ್ಳಿ ಮನೆಗೆ. ಇತ್ತೀಚೆಗೆ ಜಾಯ್ನ್ ಆದಂತಹ ನನ್ನ ಫ್ರೆಂಡ್ ಅಮುದ ಅವರು ಬರೋದು ಸ್ವಲ್ಪ ತಡ ಆಯಿತು. ನಮ್ಮದು ಅರ್ಧ ಊಟ ಆದಮೇಲೆ ಅವರು ಕೂಡ ಜಾಯ್ನ್ ಆದರು ನಮ್ಮ ಜೊತೆ. ಊಟ ಎಲ್ಲ ಮುಗಿಸ್ಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ನಂತರ ನಾವು ಎಲ್ಲರೂ ಶಾಪಿಂಗ್ ಮಾಡಿದ್ವಿ. ಇವತ್ತಿನ ಫೆಬ್ರವರಿ ಕಿಟ್ಟಿ ಪಾರ್ಟಿ ನಿಮಗೆ ಹೇಗನ್ನಿಸಿತ್ತು ಮತ್ತು ಮಲ್ಲೇಶ್ವರಂನಲ್ಲಿರುವಂತಹ ಹಳ್ಳಿ ಮನೆಯ ಊಟ ನಿಮಗೆ ಹೇಗನ್ನಿಸುತ್ತೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.